ರಾಜ್ಯದಲ್ಲಿ ಭುಗಿಲೆದ್ದಿದೆ ಈ ಗ್ಯಾರಂಟಿ ಗಲಾಟೆ ಜನ ಈಗಾಗಲೇ ವಿಪರೀತ ಆಕ್ರೋಶಿತರಾಗಿದ್ದಾರೆ ಉಚಿತ ಭಾಗ್ಯ ಜನರಿಗೆ ಸಿಗೋದು ಯಾವಾಗ यह ग्यारंटी गलाटे अंत राज्य भुगिले उचित भाग्य जन सर इन प्रश्न जन कांग्रेस ग्यारंटी जन का कुे वारू कूड़ा रूल जारी आगे याके वार अल्वा केबूद डी के शिवकुमार सिद्दरामय्य मोदलिगे सरकार अस्तिव के बंद 24 गंटे ग्यारंटी जारी तरती अंत आगे ಮೊದಲ ಕ್ಯಾಬಿನೆಟ್ ನಲ್ಲಿ ಅಂದ್ರು ಮೊದಲ ಕ್ಯಾಬಿನೆಟ್ ಕೂಡ ಆಯ್ತು ಆಗಲಿಲ್ಲ ಈಗ ಜನ ತಮ್ಮ ತಾಳ್ಮೆಯನ್ನ ಕಳಕೋತಾ ಇದ್ದಾರೆ ಪ್ರಣಾಳಿಕೆ ಪ್ರಕಾರ ಅವರು ಏನು ಹೇಳಿದ್ರು 200 ಯೂನಿಟ್ ತನಕ ಉಚಿತವಾದ ವಿದ್ಯುತ್ ಅಂತ ಹೇಳಿದ್ರು ಫಸ್ಟ್ ಆಫ್ ಆಲ್ ಅದರಲ್ಲಿ ನಮಗೆ ಏನು ಕನ್ಫ್ಯೂಷನ್ ಅಂದ್ರೆ 200 ಯೂನಿಟ್ ಒಳಗಡೆ ಬಳಸಿರಂತವರಿಗೆ ಉಚಿತನ ಅಥವಾ 200 ಯೂನಿಟ್ ತನಕ ನಾವು ಕಟ್ಟಂಗಿಲ್ಲ ಅದರ ಮೇಲೆ ಏನು ಬರುತ್ತೆ ಕಟ್ಟಬೇಕಂದ್ರೆ ಅದು ಫಸ್ಟ್ ಆಫ್ ಆಲ್ ಫಸ್ಟ್ ಕನ್ಫ್ಯೂಷನ್ ಇದೆ ನಡೆಸಿಕೊಡ್ಲೇ ಬೇಕು ಅವರು ಮಾತ್ನಂತೆ ನಡೆಕೊಳ್ಳಬೇಕು ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿ ಅದನ್ನ ನಡೆಸಿಕೊಳ್ಳಬೇಕು ನಡೆಸಿಕೊಳ್ಳದಿಲ್ಲ ಅಂದ್ರೆ ಹೆಂಗ್ ಸರ್ಕಾರ ಹೇಳಿದ ಮೇಲೆ ನಡೆಕೊಳ್ಳಬೇಕು ತಾನೆ ನಡೆಕೊಳ್ಳಿಲ್ಲ ಏನಕ್ಕೆ ಸರ್ಕಾರಕ್ಕೆ ಬತ್ತಾರೆ ಗೊಂದಲ ಇದೆ ಎಲ್ಲಿ ಏನು ಅಂತ ನಮಗೆ ಏನು ಗೊತ್ತಾಗುತ್ತೆ ಅವರು 2000 ಕೊಡ್ತೀನಿ ಅಂತ ಹೇಳೋರೆ ಹೆಂಗ್ ಕೊಡ್ತಾರೆ ಯಾ ತರ ಕೊಡ್ತಾರೆ ಅವರು ನಿಜಲು ಪ್ರಾಮಿಸ್ ಮಾಡಿದಂತೆ ನಡೆಕೊಂತಾರಾ ನಡೆಕೊಳ್ಳಬೇಕು ನಡೆಕೊಳ್ಳಿ ಅಂತ ತಾನೆ ನಾವು ಸರ್ಕಾರ ಗೆಲ್ಸಿರೋದು ಫ್ರೀ ಕೊಡೋದ್ರಿಂದ ಓಕೆ ಲೈಕ್ ನಾವೆಲ್ಲ ಅಂದ್ರೆ ನಮಗೆ ಈಜಿ ಹುಡುಗಿಯರಾಗಿ ಬಟ್ ಬರಿ ಹುಡುಗಿಯರಿಗೆ ಯಾಕೆ ಹುಡುಗರಿಗೂ ಮಾಡಬಹುದು ತಾನೆ ಫ್ರೀ ಅಂದ್ರೆ ಎಲ್ಲರಿಗೂ ಫ್ರೀ ಇಲ್ಲ ಲೈಕ್ ಇದು ಹೆಂಗೆ ಅಂದ್ರೆ ಒಂದತರ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಪವರ್ ಕಮ್ಮಿ ಅನ್ನತರ ಫೀಲ್ ಆಗುತ್ತೆ ಹುಡುಗರಿಗೂ ಇದೆ ತರ ಇದ್ರೆ ಓಕೆ ಇಲ್ಲಂದ್ರೆ ಬೇಡ ಫ್ರೀ ಏನು ಬೇಡ ಗವರ್ನಮೆಂಟ್ ಒಂದು ರೀತಿ ಲಾಸ್ ಏ ಇದು ಅಯ್ಯೋ ನಂಬಲ್ಲ ಮೇಡಂ ಯಾಕೆಂದ್ರೆ ಇದೆಲ್ಲ ಡೊಂಗಿ ಇದೆಲ್ಲ ಯಾಕೆಂದ್ರೆ ಒಂದು ಮಾಡಬಹುದು ಮಾಡಿದ್ರೆ ಒಂದು ತಿಂಗಳು ಮಾಡಬಹುದು ಅದರಲ್ಲೂ ಕಂಡೀಷನ್ ಬೇರೆ ಮಾಡ್ತಾರೆ ಕಂಡೀಷನ್ ಮಾಡೋದ್ರಿಂದ ಇದೆಲ್ಲ ನಾವು ಯಾವುದನ್ನು ನಂಬಲ್ಲ ನಮಗೆ ಫ್ರೀ ಅಂತ ಹೇಳಿರ್ತಾರೆ ಆದ್ರೆ ಒಂದ ಕಡೆಯಿಂದ ಇನ್ನೊಂದು ಟ್ಯಾಕ್ಸ್ ನಮ್ಮ ತಲೆ ಮೇಲೆ ಬಡಿತಾರೆ ಅದು ಯಾವುದೇ ಕಾರಣಕ್ಕೂ ನಿಜ ಆಗಲ್ಲ ಏನು ಒಳ್ಳೆ ನಮ್ಮ ಮೇಲೆ ತಗ ನಮಗೆ ಕೊಡ್ತಾರೆ ಅಷ್ಟೇನ ಅವರೇನ್ ಸ್ವಂತ ಇಲ್ಲರ ಅವರ ಹೊಲ ಮನೆ ದುಡ್ದು ಕೊಡ್ತಾರೆ ಯಾರ ಕೊಟ್ರನ ಬಿಜೆಪಿ ರಾತ ಕಾಂಗ್ರೆಸ್ ರಾತ ಇನ್ನೊಂದ ಮೇಲೆ ನಮ್ಮ ಹತ್ರ ತಗಂತಾರೆ ಅದನ್ನ ನಮಗೆ ರಿಟರ್ನ್ ಕೊಡ್ತಾರೆ ಈಗ ಸಿಲಿಂಡರ್ ಫ್ರೀ ಸಿಲಿಂಡರ್ ಕೊಟ್ಟು ಈಗ 1250 ಐತಿ ಈಗ ನಮ್ಮ ಬಳಿ ನಮ್ಮ ಕಣ್ಣಕ್ಕೆ ಇಟ್ರು ಇನ್ನೇನು ಐತಿ ಇಷ್ಟ ತಾನೆ ಅದಿನ ನಂಬಿಗಿಲ್ಲ ಯಾಕಂದ್ರೆ ಅಧಿಕಾರ ಅವರಿಗೆ ಪೂರ್ತಿ ಸಿಕ್ಕಿ ಬಿಡ್ತಾರೆ